ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕೈನ್ಮಾಸ್ಟ್ರಲ್ಲಿ ಫೋಟೋ ಮೂವ್ ಆಗುವಂಥ ಎಫೆಕ್ಟ್ನ ನೀವು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಲೈಕ್ ಇವಾಗ ನೀವು ನೋಡಿರ್ತೀರಾ ಕೆಲವೊಂದಷ್ಟು ವೀಡಿಯೋಸ್ಗಳಲ್ಲಿ ಕೆಳಗಡೆ ಒಂದು ಏನಂತೀರಾ ಅವರು ಏನೋ ಟೈಪ್ ಮಾಡಿರ್ತಾರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ. ಅದು ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಕೆಲವೊಂದಷ್ಟು ಕಡೆ ಫೋಟೋ ಮೂವ್ ಆಗ್ತಾ ಇರುತ್ತೆ, ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತೆ. ಸೊ ಆ ಥರ ಎಫೆಕ್ಟ್ನ ನೀವು ಈ ಮೊಬೈಲಲ್ಲೂ ಕೂಡ ಮಾಡ್ಬೋದು. ಸೊ ಬೇಕಾದರೆ ಇವಾಗ ಸಣ್ಣ ಕ್ಲಿಪ್ ತೋರಿಸ್ತೀನಿ ಆ ಥರ. ಓಕೆ ನೋಡ್ಕೊಬನ್ನಿ ನಾನೇನು ಮಾಡ್ತಾರ ನೋಡಿ, ಅದಾಗದೆ ಮೂವ್ ಆಗ್ತಾ ಇದೆ. ಓಕೆ ನೋಡಿದ್ರ. ಸೊ ಆ ಥರ ಒಂದು ಎಡಿಟ್ನ ಹೇಗೆ ಮಾಡೋದು ಅಂತ ಇವಾಗ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋಸ್ ಆದರೆ ಒಂದು ಲೈಕ್ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಫೋಟೋ ಮೂವಿಂಗ್ ಎಡಿಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೋಬೇಕು. ಸೊ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ನೀವು ಯಾವ ಒಂದು ವೀಡಿಯೋಗೆ ನೀವು ವೀಡಿಯೋ ಫೋಟೋ ಇದಾಗಬೇಕು ಅಂತ ಇದ್ದೀರಾ, ಸೊ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಪ್ಲಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ, ಎಮ್ ಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವೀಡಿಯೋನ ನಾನು ಫಸ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಗೈಸ್, ಇವಾಗ ನಾನು ಫಸ್ಟು ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾವೊಂದು ವೀಡಿಯೋಗೆ ನಾನು ಫೋಟೋ ಮೂವಿಂಗ್ ಎಫೆಕ್ಟನ್ನು ನಾನು ಹಾಕಬೇಕು ಅಂತಿದ್ದೀನಿ. ಆ ಒಂದು ವೀಡಿಯೋನ ಇವಾಗ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾವುದೋ ಒಂದು ವೀಡಿಯೋನ. ಸೊ ಈ ಒಂದು ವೀಡಿಯೋಗೆ ನನ್ನ ಒಂದು ಫೋಟೋ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋ ಥರ ನಾನು ಮಾಡಬೇಕು. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಒಂದು ಫೋಟೋನ ನಾನು ಇವಾಗ ಆ್ಯಡ್ ಮಾಡ್ಕೋತೀನಿ. ಎಲ್ಲಿಂದ ಆ್ಯಡ್ ಮಾಡ್ತೀನಿ ಅಂತಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ಫೋಟೋ ಕಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ, ಸೊ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಇವಾಗ ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವೀಡಿಯೋ ನೋಡಿ ತಿಳ್ಕೊಬೋದು ಫೋಟೋನ ಹೆಂಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಾನು ಫೋಟೋ ಆ್ಯಡ್ ಮಾಡ್ಕೋತೀನಿ, ಅದಾದಮೇಲೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾನು ಫೋಟೋನ ಸೆಲೆಕ್ಟ್ ಕೊಟ್ಟಿದ್ದೀನಿ, ನೀವು ನೋಡ್ಬೋದು ಫೋಟೋ ಇಲ್ಲಿ ಬಂದಿದೆ. ಸೊ ನಮಗೆ ಯಾವ ಒಂದು ಸೈಜಲ್ಲಿ ಬೇಕೋ ಆ ಒಂದು ಸೈಜ್ಗೆ ಇದನ್ನು ನೀವು ಇದು ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಎಲ್ಲಿಂದ ಶುರು ಆಗಬೇಕು, ಇವಾಗ ಎಡಗಡೆಯಿಂದ ಬಲಗಡೆಯಿಂದ ನಿಮ್ಗೆ ಶುರು ಆಗಬೇಕು ಅಂತಾರೆ, ಈ ಕಡೆಗೆ ತಗೊಬನ್ನಿ. ನನಗೆ ಎಡಗಡೆಯಿಂದ ಶುರು ಆಗಬೇಕು. ಸೊ ಆ ಒಂದು ಕಣಕ್ಕೆ ಇವಾಗ ನಾನು ಈ ಒಂದು ಫೋಟೋನಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. ಸೊ ಇವಾಗ ಈ ಒಂದು ಫೋಟೋ ನಿಮಗೆ ವೀಡಿಯೋ ಪೂರ್ತಿ ಬೇಕು ಅಂತಂದರೆ ಫಸ್ಟ್ ಈ ಒಂದು ಫೋಟೋನ ನೀವು ಡ್ರ್ಯಾಗ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ. ಓಕೆ, ವೀಡಿಯೋ ಎಷ್ಟಿದೆ ಅಷ್ಟೊಂದು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ, 14 ಸೆಕೆಂಡ್ ಇದೆ ವೀಡಿಯೋ. ಸೊ ಇವಾಗ ಈ ಒಂದು ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫೋಟೋ ಇದ್ದಲ್ಲೇ ಇದೆ, ಯಾವುದೇ ರೀತಿ ಮೂವ್ಮೆಂಟ್ನ ಕೊಡ್ತಾ ಇಲ್ಲ. ಸೊ ಇವಾಗ ನಿಮಗೆ ವೀಡಿಯೋ ಜೊತೆಗೆ ಈ ಒಂದು ಫೋಟೋ ಇಲ್ಲಿಗೆ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು, ಸೊ ಇಲ್ಲಿ ಕೀದು ಒಂದು ಸಿಂಬಲ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ನೇ ಮಾಡಿಬಿಟ್ಟು ಸಿಂಪಲ್ಲಾಗಿ ನಾಯಿ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕೊನೆ ತನಕ ತಗೊಬಂದ್ಬಿಟ್ಟು ಫುಲ್ ಎಳೆದು ಬಿಡಿ. ಅದಾದಮೇಲೆ ಇದನ್ನ ತಗೊಬಂದು ಜಸ್ಟ್ ಇದನ್ನು ಇಲ್ಲಿ ಇಡಬೇಕು. ನಿಮ್ಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಹಿಂಗೆ ಇಟ್ಟರೆ ಮುಗೀತು. ಸೊ ಇವಾಗ ನೀವು ಪ್ಲೇ ಮಾಡಿ ನೀವು ನೋಡ್ಬೋದು, ನಾನು ಇವಾಗ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೋಡಿ ಫೋಟೋ ಮೂವ್ ಆಗ್ತಾ ಇದೆ. ನಾನೇನು ಮಾಡ್ತಾರ ನೋಡಿ, ಅದಾಗದೆ ಮೂವ್ ಆಗ್ತಾ ಇದೆ. ಸೊ ಈ ಥರ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು, ಏನೇನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಓಕೆ, ಈ ಥರ ಮೂಮೆಂಟ್ನ ನಿಮಗೆ ಕೊಡುತ್ತೆ ವೀಡಿಯೋದಲ್ಲಿ. ಓಕೆ, ಐ ಥಿಂಕ್ ಈ ಒಂದು ವೀಡಿಯೋ ಮುಖಾಂತರ ನಿಮಗೆ ಯಾವ ಥರ ಫೋಟೋ ಮೂವ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಜೊತೆಗೆ ಸ್ವಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.